सलाम अलैकुम मेरी दोस्त मेरी भाईजान। अरे अरे सलाम साहब ಬನ್ನಿ ಬನ್ನಿ ಕುಂದ್ರಿ 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 ಕುಂತ್ಕೊಳ್ಳಿ. ನಾವು ಇಲ್ಲಿ ಭಾವಿ ತಗೊಳಕ್ಕೆ ಬಂದಿದ್ದೇವೆ, ನಿಮಗ ಅದ್ರ ಬಗ್ಗೆ ಗೊತ್ತಿದೆ? ಜಲ್ದಿ ಬೋಲು. ನಮಗ ನೀರಿನ ಬಾವಿ ಬಗ್ಗೆ ಗೊತ್ತದೆ ಸರ್. ಚೋಡೋ ಚೋಡೋ ಬಿಡು, ನಾವು ಅದನ್ನ ಹುಡುಕ್ ಬಿಡ್ತೀವಿ. ನಮ್ಗೆ ತುಂಬಾ ಹಸುವಾಗ್ತಿದೆಯಲ್ಲ, ನಮ್ಗೆ ಖರ್ಜೂರ, ನನ್ ಬಾದಾಮು, ನಮ್ಗೆ ಏನಾದ್ರೂ ಸ್ವಲ್ಪ ಹೊಟ್ಟೆಗೆ ಕೊಡ್ತೀರಾ? ಹಸುವಾಗ್ತೈತೆ ಸಬ್ರ. ನಮ್ದು ಅಂಗಡಿ ಸಮೋಸ ಬಹು ಚೆನ್ನಾಗದ, ಕೊಡ್ಲನ ನಿಮಗ? ವಲ್ಲ ವಲ್ಲ, ನಮ್ದುಗೆ ಖರ್ಜೂರ, ನಮ್ ಬಾದಾಮು, ಸಮೋಸ ತಿನ್ನು, ಕೊಡಿಲ್ಲ. ಏನನ್ನು ಹಾಕಿ ಇದನ್ನ ಮಾಡ್ಬಿಟ್ಟಿದಿರಿ? ಒಂದು ಚೂರು ಚೆನ್ನಾಗಿಲ್ಲ. ನಾಟ್ ಗುಡ್. ಮ್ಯಾನೇಜರ್, ಇವ್ರಿಗೆ ನಮ್ಮ ಬಾವಿಯಿಂದ ಎಣ್ಣೆ ತಂದು ಕೊಟ್ಬಿಡು. ಬರೀ ಎಣ್ಣೆಗೆ ಬೇಡ, ಎಣ್ಣೆ ಬಾವಿನ ಇವ್ರದಕ್ಕೆ ಹೆಸರಿಗೆ ಬಂದ್ಬಿಟ್ರೆ ನಮ್ದಕ್ಕೆ ಯಾವಾಗಾದ್ರೂ ಇಲ್ಲಿಗೆ ಬಂದ್ರೆ ಇವ್ರದ್ದು ಸಮೋಸ ತಿನ್ಬೋದು. ಚೆನ್ನಾಗೈತೆ ಅಲ್ವಾ? ಇಂಥ ಸಮೋಸ ನಮ್ದು ಊರ್ನಲ್ಲೇ ಸಿಗಾಕಿಲ್ಲ, ಬಹಳ ಚೆನ್ನಾಗೈತೆ. ಎಣ್ಣೆ ಬಾವಿ ನನ್ನ ಹೆಸರಿಗೆ ಬರ್ತೀರನ್ನ? ಯಾರ ನಮ್ಮನ್ನ ಹೆಂಗ್ ಸುತ್ತಿಸ್ತಾ ಇರೋದು? ನಂಗ್ ತಲೆ ತಿರುಗ್ತಾ ಇದೆ ಕಣೋ. ಮೊದಲಿಂದ ಹೋಗಡ್ ಬಾ. ಸಾಕಾಗ್ಬಿಡ್ತು, ಉಲ್ಟ ಓಡ್ತಾ ಇದೀವಲ್ಲ. ನಮ್ ಸ್ಕೇಟ್ ಬೋರ್ಡ್ ಎಲ್ಲೋ ಆಯ್ತಾ? ಬುಲ್ಡರ್ ಸ್ಕೇಟಿಂಗ್ ಮಾಡ್ತಿದ್ಯಲ್ಲ, ಸ್ಕೇಟ್ ಬೋರ್ಡ್ ಏನ್ ಹುಡುಕ್ತೀನಿ? ಹೋಗ್ತಾ ಇದೆ. ಅಯ್ಯೋ, ನೀವ್ ಎಲ್ಲಿಂದ ಬಂದ್ರು? ಈಗ ನಾನು ಈ ಮಗುನ ಒತ್ತೆ ಇಟ್ಕೊಂಡು ಇವರಪ್ಪನ ಹತ್ರ 10 ಕೋಟಿ ರೂಪಾಯಿ ಕೇಳ್ತೀನಿ. ಆಗ ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಇವನು ಜಾನ್ದ ಡಾನು, ಇವನ್ ಭೂಮಿ ಒಳಗ್ ಕುತ್ಕೊಂಡು ಏನ್ ಮಾಡ್ತಾ ಇದನು? ಅವನ ರೋಗ ಬಂದಿರ್ಬೇಕು, ಯೋಗ ಮಾಡ್ತಾವನೆ. ಅವನಿಗೆ ತೊಂದ್ರೆ ಕೊಡ್ಬೇಡ ಕಣ. ನೀನು ಮೋಟು ಅಂಕಲ್, ಪತ್ಲು ಅಂಕಲ್, ನೀವ್ ಎಲ್ಲಿಂದ ಬಂದಿದ್ದೀರಾ? ನಾವು ಜಸ್ಟ್ ಆಕಾಶದಿಂದ ಹರ್ಕೊಂಡ್ ಬಂದಿದೀವ ಮಗು. ಇವರು ಬಲವಂತವಾಗಿ ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ. ದಾರಿಯಲ್ಲಿ ನನ್ನ ಬಾಡಿಗಾರ್ಡ್ ಜೊತೆ ಕಾರ್ ರೇಸ್ ಅನ್ನು ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು ಅದು. ಇನ್ನೊಂದ್ ವಿಷಯ ಗೊತ್ತಾ, ನಂಗೆ ಚಾಕ್ಲೇಟ್ ಕೂಡ ಕೊಟ್ರು ಅವರು. ಹೇಗ್ ಹೇಳ್ರ ದಾಂಡಗ್ರ, ಎಲ್ಲಿಂದ ತಕೊಂಬನ್ರಿ ಈ ಮಗುನ? ಯಾರ ಮಗಳು ಹೇಳು? ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು. ಲವ್ ಪೆಟ್ರೋಲ್ ಇಲ್ದೆ ಗಾಡಿ ಓಡ್ಸೋನೆ, ಉಪ್ಪಿಲ್ದಿರೋ ಉಪ್ಪಿನಕಾಯಿ ತಿನ್ನವನೆ ಬಾಸ್ ಅವನಲ್ಲ ಕಣ. ನಾನು ಅವನ್ನ ಇಲ್ಲಿಂದ ಹೋಗಕ್ಕೆ ಬಿಡ್ಬೇಡ. ಏನಾದ್ರು ಮಾಡಿ ನನ್ನ ಮಗಳನ್ನ ಕಾಪಾಡಿ. ವೈಫ್ ಹಿಯರ್, ಚಿಂಗಮ್ ಇಸ್ ಹಿಯರ್. ನಾನು ನಿಮ್ಮ ಮಗಳನ್ನ ನಿಜವಾಗ್ಲು ಬಿಡಿಸ್ಕೊಂಡ್ ಬರ್ತೀನಿ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲು ಇಂಪಾಸಿಬಲ್. ಮೋಟು ಪತ್ಲು, ನನ್ ಮಗಳು ಬಂದ್ಲು. ಅಯ್ಯೋ, ನನ್ ಮುದ್ದಿನ ಮಗಳೇ. ಚಿಂಗಮ್ ಸರ್, ಚಿಂಗಮ್ ಸರ್, ಇವನ್ ಜಾನಿ ಎತ್ಕೊಂಡು ಹೋಗಿದ್ದ. ನಾ ಇವನ್ನ ಕಾಪಾಡಿ ಮಗುನ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ನಿಮ್ಮಿಬ್ಬರಿಗೆ ಯಾವ ಆಂಗಲ್ ಅಲ್ಲಿ ಧನ್ಯವಾದ ಹೇಳಿ, ನೀವಿಬ್ರು ನನ್ ಮಗಳನ್ನ ಕಾಪಾಡಿದ್ರಿ. ಸರ್, ದೀಸ್ ಆರ್ ದ ಬೆಸ್ಟ್ ಮ್ಯಾನ್ ಐ ಹ್ಯಾವ್. ಇವ್ರು ಇರೋವಾಗ ನಮ್ ನಗರದಲ್ಲಿ ಯಾವ ಕೆಟ್ಟ ಕೆಲಸ ಆಗೋಕ್ ಸಾಧ್ಯನೇ ಇಲ್ಲ. ಏನ್ರಪ್ಪ, ನೀವಿಬ್ರು ನನ್ ಮಗಳಿಗೆ ಬಾಡಿ ಗಾರ್ಡ್ ಆಗಿರ್ತೀರಾ? ನೀವೆಷ್ಟು ಸಂಬಳ ಕೇಳಿದ್ರು ನಾನು ಕೊಡ್ತೀನಿ. ನೀವು ಚಿಂತೆ ಮಾಡ್ಬೇಡಿ ಸರ್, ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ನಾವಿಬ್ರು ನಿಸ್ಸೀಮರಾಗಿದ್ದೀವಿ. ಆಲ್ ದ ಬೆಸ್ಟ್ ಮೌತು ಪತ್ಲು. ಬಿಟ್ಟಲ್ಲ, ಒಂದ್ ಬಾಲು ಹಿಡಿಯಕ್ಕಾಗಲ್ವಾ? ಈಗ ನೋಡು, ನಾನು ಹಿಡಿತೀನಿ. ಅಂಕಲ್ ಅಂಕಲ್, ಆ ಬಾಲು ಪೊದೆಗೆ ಹೋಯ್ತು. ಈಗ ಹುಡುಗಿ ಬಾಲ್ ತಗೊಂಡೋಗೋದಿಕ್ ಬರ್ತಾಳೆ, ಮತ್ತೆ ನಾವು ಅವನನ್ನ ಹಿಡಿದು ಬಿಡ್ತೀವಿ. ಅಂಕಲ್, ಆ ಪೊದೆ ಒಳಗೆ ಹಾವಿರುತ್ತೆ, ಅಲ್ಲಿಗೆ ಹೋಗ್ಬೇಡಿ. ಕೆಲವೊಮ್ಮೆ ಬೇರೆ ಪ್ರಾಣಿಗಳು ಇರ್ತಾವೆ. ನಾವ್ ಯಾವ್ದೇ ಹಾವು ಅಲ್ಲಿ ಕಂಡ್ರೆ ಭಯ ಪಡೋರಲ್ಲ ಮಗು. ಮೋಟು ಬದ್ಲು ಬಾಲ್ ತಗೊಳಕ್ ಬರ್ತಾ ಇದಾರೆ, ಇದ್ರಲ್ಲಿ ಏನು ಕಿತಾಪತಿ ಇಲ್ಲ ತಾನೆ?
ಇನ್ನು ಸ್ವಲ್ಪ ಜೋರ ಕೊಡಿ ಮಟ್ಟು, ಕ್ರಿಮಿ ಕೀಟಗಳೆಲ್ಲ ಹಂಗೆ ಓಡಬಿಡ್ಲಿ. ಥ್ಯಾಂಕ್ ಯು. ಸರಿ ಸರ್. ಮೋಟು ಪತ್ಲು, ನನ್ಗೆ ತುಂಬಾ ಖುಷಿ ಆಯ್ತು. ನಾನ್ ದೂರದಿಂದ ನಿಂತ್ಕೊಂಡು ನೋಡ್ತಿದ್ದೆ, ಆ ಮೂರು ಜನ ಕಳ್ಳರ ಓಡಿಸಿದ್ರಲ್ಲ, ತುಂಬಾ ಖುಷಿ ಆಯ್ತು. ಬೇರೆ ಕೆಲಸ ಮಾಡಿ ನೀವು. ನಿಮ್ ಕೈಲಿ ಕ್ಯಾಚ್ ಅಂತೂ ಹಿಡಿಯಕ್ಕಾಗಲ್ಲ. ಈಗ ನೋಡೋಣ ಎಷ್ಟು ದೂರಕ್ಕೆ ನೀವು ಇದನ್ನ ಎಸೆಯಬಹುದು ಅಂತ. ನಾನ್ ಕ್ಯಾಚ್ ಹಿಡಿತೀನಿ. ಮೊದ್ಲು ನಾನು ಹೊದಿತೀನಿ. ಅಯ್ಯಪ್ಪ ಸತ್ತೆ, ಇದೇನು ಬಾಲೋ ಕಲ್ಲೋ? ಏನಾಯ್ತು, ಕಾಲ್ ತಿರುಗ್ತಾ ಹೇಗೆ? ಒಂದ್ ಕಿಕ್ ಕೂಡ ಹೊಡೆಯಕ್ ಬರಲ್ವಲ್ಲೋ ನಿನ್ಗೆ. ಇರು, ನಾನು ಹೊಡಿತೀನಿ ಈಗ, ನೋಡ್ತಾ ಇರು. ಅಯ್ಯೋ, ಅದು ನಕಲಿ ಬಾಲ್ ಅದು, ಸಿಮೆಂಟ್ ಇಂದ ಮಾಡಿರೋದು. ನೋಡಿ ಪತ್ಲನ ಯಾಮರ್ಸಿ, ಆ ಹುಡುಗಿನ ಎತ್ತಾಕೊಂಡ್ರೆ ಬೇಗ. ಅಯ್ಯೋ ಇಲ್ಲ, ಕಾಪಾಡಿ ಕಾಪಾಡಿ. ಅಯ್ಯೋ ನಾನು ಒಳ್ಳೆ ಕಥೆ ಆಯ್ತಲ್ಲಪ್ಪ, ಎಷ್ಟೊತ್ತು ಅಂತ ಹಿಂತೆ ಉಳ್ಕೊಂಡು ಹೋಗ್ತಾ ಇರೋದು. ಕಾಪಾಡಿ, ಅಯ್ಯಯ್ಯೋ ಕಾಪಾಡಿ. ಈಗ ನಾವು ಮೇಲ್ ಹತ್ತಿ ಹುಡುಗಿರು ಮಲ್ಲಿ ಹೋಗ್ತೀವಿ, ಮತ್ತೆ ಅವನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀವಿ. ಆಮೇಲೆ ಅವ್ರ ಅಪ್ಪನ ಹತ್ರ ಹತ್ಕೋಟಿ ಕೇಳ್ತೀವಿ. ಈಗ ಮೇಲಕ್ಕೆ ಹೋಗೋಣ, ಇಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಎರಡು ಬಿಡ್ತೀನಿ. ನೀವೇನ್ ಮಾಡ್ತಿರೋ ನೋಡ್ತೀನಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಇಲ್ಲೋಣ ಪತ್ಲು, ಆ ಹಗ್ಗ ಎಲ್ಲೋಗ್ತಿದೆ ನೋಡು. ನಡಿಯ, ಮೊದ್ಲು ಅದನ್ನ ಕಂಡಿಡಿಯೋಣ ಬೇಗತ್ತ. ಮೋಟು ಪತ್ಲು, ನೀವಿಬ್ರು ಸಾಹಸ ಮಾಡಿ ಅವ್ರನ್ನೆಲ್ಲ ಕೆಳಗ್ ಬೀಳ್ತಿದ್ದೀರಿ. ನಾನು ಈಗಲೇ ಚಿಂಗಮ್ನ ಕರಿತೀನಿ, ಅವ್ರನ್ನ ಅರೆಸ್ಟ್ ಮಾಡಿಸ್ತೀನಿ. ಬಂದ್ರೆ ಬೇಗ. ಸಾಕಾಯ್ತು ಇಷ್ಟು ಸಾಡಿದ ಕಣ್ಣ ಮುಚ್ಚಾಲೆ, ಈಗ ನೋಡ್ತಾ ಇರೋ ಡೈರೆಕ್ಟ್ ಆಗ್ಲೆ. ವಾ ಬಾಸ್ ವಾ, ಎಂತ ಕಪಿ. ಬಾಯಿ ಮುಚ್ಚೋ ದಡಿಯ, ಮಗು ನೋಡ್ಕೊಳ ಬಾರು. ನಿನ್ ಮಗು ನಿನಗ್ ಬೇಕು ಅಂದ್ರೆ 10 ಕೋಟಿ ತಗೊಂಡು ನನ್ನ ಹತ್ರ ಬಾ. ಪೊಲೀಸ್ನವ್ರು ಹೇಳಿದ್ರೆ ಮಗು ಯಾವತ್ತೂ ನಿನ್ ಕೈಲಿ ಸಿಗೋದಿಲ್ಲ. ಮೋಟು ಪತ್ಲು, ನೀವು ನನ್ನ ಹೊಸ ಬೈಕ್ನ ತಗೊಂಡೋಗಿ. ಇದು ಜೇಮ್ಸ್ ಬಾಂಡ್ 007 ಇಂದ ಇಸ್ಕೊಂಡ್ಬಂದಿದ್ದು. ಇದರಲ್ಲಿ ಒಳ್ಳೊಳ್ಳೆ ವೆಪನ್ಸ್ ಇದೆ, ನಿಮ್ಗೆ ಹೆಂಗ್ ಬೇಕು ಹಂಗೆ ಉಪಯೋಗಿಸ್ಕೊಳ್ಳಿ. ಹೋಗಿ, ನಾನು ಚಿಂಗಮ್ ಕರ್ಕೊಂಬರ್ತೀನಿ. ಸರಿ. ಪತ್ಲು, ಸ್ಪೀಡ್ ಜಾಸ್ತಿ ಮಾಡ್ಲೇನ? ಮಗು ನಮಗ್ ಕಟ್ಬಿಡು, ಇಲ್ಲ ಅಂದ್ರೆ ನಾ ನಿಮ್ಮನ್ನ ಗುಂಡು ಆ ಹುಡುಗಿಗೆ ಬಿದ್ದರೆ ಏನ ಮಾಡ್ತೀಯ ನೀನು? ಏಯ್, ಇದ್ರಲ್ಲಿ ಗುಂಡಾರುತ್ತೇನ? ಇದ್ರಲ್ಲಿ ನೀನು ಇರುವೇನು, ಸಾಯ್ಸಕ್ಕಾಗಲ್ಲ ಗೊತ್ತಾ? ಹಂಗಾರೆ ನೀನೇ ಓಡಿಸ ಈ ಮೊಬೈಲ್ನ, ನಾನಂತೂ ಓಡಿಸಲ್ಲ. ಇದು ಏನು ಉಪಯೋಗ ಇಲ್ಲ. ಇಪ್ಪು
ಬಿಡು ಚೂಡು ಕಣ್ಣ, ಬಾ ಇವ್ನ ಪೊಲೀಸ್ ಸ್ಟೇಷನ್ ಹಂಗೆ ತಕೊಂಡು ಹೋಗ್ಬಿಡೋಣ. ನೀನು ಯಾವ ಬಟನ್ ಪ್ರೆಸ್ ಮಾಡಿದ್ಯಪ್ಪ? ಅಪ್ಪ ಅಪ್ಪ ಬಂದ್ಬಿಟ್ಟೆ, ಮೋಟು ಪದ್ಲು ಅಂಕಲ್ ತುಂಬಾನೇ ಮಚ್ಚವಾಗಿರ್ತಾರೆ. ಇಲ್ಲ, ಈ ಚಿಂಗಂ ಕೈದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಜಾನ್, ಯು ಆರ್ ಅಂಡರ್ ಅರೆಸ್ಟ್. ಹ್ಯಾಂಡ್ಸ್ ಅಪ್. ಅಪ್ 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 ಅಪ್. ಮೋಟು ಪಟ್ಲು, ನಿಜವಾಗ್ಲೂ ನೀವು ರಣಧೀರ ಕಂಠೀರವನ ಸೈಡ್ ಪೀಸ್ಗಳೇ. ನೀವು ಧೈರ್ಯದಿಂದ ನನ್ನ ಮಗಳನ್ನ ಕಾಪಾಡಿದ್ರಿ, ಇನ್ಮೇಲೆ ನನ್ನ ಮಗಳಿಗೆ ನೀವೇ ಬಾಡಿಗಾರ್ಡ್ ಆಗಿರಿ. ನಿಮ್ಗೆ ಇನ್ಶೂರೆನ್ಸ್ ಮಾಡಿಸ್ತೀನಿ.